ಮೊದಲಿಗೆ ತಿಳಿಯೋಣ ಸಂಖ್ಯಾಫಲ ಮೂವತ್ತನೇ ತಾರೀಕು ಜುಲೈ ಹುಟ್ಟಿರ್ತಕ್ಕಂಥವರ ಸಂಖ್ಯಾಫಲ ಹೇಗಿರುತ್ತೆ ಅಂತ ತಿಳ್ಕೊಳುವ ಬನ್ನಿ ಮೂವತ್ತು ಅಂತ ಹೇಳ್ತಕ್ಕಂಥ ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಗುರುಗ್ರಹ ಸೊ ಗುರುಗ್ರಹದ ಕಾರಕತ್ವಗಳೆಲ್ಲ ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವರ ಗುಣಾದಿಶಯಗಳಾಗಿ ಗುಣಲಕ್ಷಣಗಳಾಗಿ ಹೊರಹೊಮ್ಮತ್ತೆ ಪ್ರತಿಬಿಂಬಿಸುತ್ತೆ ಸೊ ಗುರುಗ್ರಹದ ಕಾರಕತ್ವಗಳಲ್ಲಿ ನಾವು ಮಾತಾಡ್ಕೊಂಡು ಬರುವಾಗ ಬೃಹತ್ತಾದಂಥ ಗ್ರಹ ಗುರುಗ್ರಹ ಅನ್ನೋದಕ್ಕೋಸ್ಕರನೇ ಅದಕ್ಕೆ ಬೃಹತ್ಸ್ಪತಿ ಅಂತ ಬೃಹತ್ತಾದಂಥ ವಿಷಯಗಳನ್ನೆಲ್ಲ ಅರ್ತ್ಕೊಂಡಿರ್ತಾರೆ ಆಮೇಲೆ ಬೃಹತ್ತಾದಂಥ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂದ್ಕೊಳ್ತಾರೆ ನಮ್ಮನ್ನು ಎಲ್ಲರೂ ಅಷ್ಟೇ ಸ್ವಲ್ಪ ದೊಡ್ಡ ಸ್ಥಾನಮಾನ ಕೊಟ್ಟು ಗೌರವ ಕೊಟ್ಟು ನೋಡಬೇಕು ಆ ಥರ ಉದ್ಯೋಗಗಳನ್ನ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಅದು ಕರಗತವಾಗಿಬಿಟ್ಟಿರುತ್ತೆ ಇವಾಗ ಗುರುಗಳು ಅಂತ ಕರೆದಾಗ ಮೂರನೇ ಸಂಖ್ಯೆ ಮೂರಾಗ್ಬೋದು ಹನ್ನೆರಡು ಆಗ್ಬೋದು ಇಪ್ಪತ್ತೊಂದು ಆಗ್ಬೋದು ಮೂವತ್ತು ಈ ಮೂರನೇ ಸಂಖ್ಯೆಗೆ ಗುರುವಿನ ಸ್ಥಾನ ಗುರು ಅಂದ್ರೆ ಅಲ್ಲಿ ಅವನು ಎಕ್ಸ್ಪೆಕ್ಟ್ ಮಾಡೋದು ಓನ್ಲಿ ಗೌರವನೇ ಗೌರವ ಅಷ್ಟೇ ಸೊ ಅವನು ಏನೇನು ಕಲ್ತಿರ್ತಾನೋ ಅದಕ್ಕೆ ಒಳ್ಳೆ ಗೌರವ ಕೊಟ್ಟರು ಅಂದರೆ ಅವ್ರ ಜೊತೆ ಎಂಥ ಮಾತುಕತೆಗೂ ಸರಿಯೇ ಅವ್ರಿಗೆ ಏನು ಬೇಕಾದರೂ ಹೇಳ್ಕೊಡೋಕೆ ಸರಿಯೇ ಗೌರವದಿಂದ ಇವ್ರನ್ನ ಕಂಡುಬಿಟ್ರು ಅಂದರೆ ಅವ್ನು ಕಲ್ತಿರ್ತಕ್ಕಂಥ ವಿದ್ಯೆ ಇನ್ನೊಬ್ಬರು ಕೊಟ್ಬಿಡ್ತಾನೆ ಬೇಕಾದ್ರೆ ಹಾಂ ತಗೋ ಇಟ್ಕೊ ಅಂತ ದ್ರೋಣಾಚಾರ್ಯ ಮಹಾನ್ ಗುರು ಇವತ್ತು ಯಾರಪ್ಪ ಧನುರ್ವಿದ್ಯೆಯಲ್ಲಿ ತುಂಬ ಹೆಸರು ಮಾಡಿದಂಥವ್ರು ಅಂದರೆ ಅರ್ಜುನ ಆದರೆ ದ್ರೋಣಾಚಾರ್ಯನಿಗಿಂತ ಅರ್ಜುನ ಧನುರ್ವಿದ್ಯೆಯಲ್ಲಿ ಬಂದ ಅಂದರೆ ದೊ ಹೇಳ್ಕೊಟ್ಟಿರೋದು ನೋಡಿದ್ರೆ ದ್ರೋಣಾಚಾರ್ಯ ಧನುರ್ವಿದ್ಯೆಯಲ್ಲಿ ದ್ರೋಣಾಚಾರ್ಯರು ಹೇಳ್ಕೊಟ್ಟಿದ್ರು ಕೂಡ ಧನುರ್ವಿದ್ಯೆಯಲ್ಲಿ ನಂಬರ್ ಒನ್ ಯಾರಪ್ಪ ಅಂದರೆ ಅರ್ಜುನ ಆ ಥರ ಒಂದು ಸ್ಥಾನಮಾನ ಕೂಡ ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇನ್ನೊಬ್ಬರು ಕೊಡಕ್ಕೆ ಸಿದ್ಧವಾಗಿರ್ತಾರೆ ಆದ್ದರಿಂದ ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಏನು ಕಲ್ತಿದ್ರು ಸರಿ ಇವರು ಒಂದು ಹಾಡೋದು ಕಲ್ತಿದ್ರು ಅಂತ ಇಟ್ಕೊಳ್ಳಿ ಅವರು ಓಹೋ ಸಿಂಗರಾಗಿ ಬಂದರೂ ಬರಲಿಲ್ಲ ಅದು ಬೇರೆ ವಿಷಯ ಬಂದಿರ್ತಾರೆ ಒಂದು ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಬಂದಿಲ್ಲ ಅಂತ ಇಟ್ಕೊಳ್ಳಿ ಎಷ್ಟು ಜನಕ್ಕೆ ಹಾಡು ಹೇಳ್ಕೊಟ್ಟಿರ್ತಾರೆ ಅಂದರೆ ಅವ್ರ ಹಾಳಿಗೆ ಹೇಳ್ಕೊಟ್ರಲ್ಲೇ ಇವ್ರಿಗೆ ಸ್ಟೇಜಲ್ಲಿ ಹೋಗಿ ಹಾಡ್ಬಿಟ್ಟು ನಮ್ಮ ಗುರುಗಳು ನಮ್ಮ ಗುರುಗಳು ಅಂತ ಇವ್ರಿಗೆ ಹೇಳ್ಬೇಕು ಆ ಥರ ಉನ್ನತ ಸ್ಥಾನಮಾನಕ್ಕೆ ತನ್ನ ಶಿಷ್ಯರನ್ನ ಹತ್ತಿಸ್ಬಿಟ್ಟಿರ್ತಾರೆ ಇದು ಗುರುವಿನ ಕೆಲಸ ಅಲ್ವಾ ಯಾವತ್ತೂ ಅಷ್ಟೇ ಅದಕ್ಕೆ ಗುರುವನ್ನ ತ್ಯಾಗಮೂರ್ತಿ ಅಂತ ಕರೀತಾರೆ ಕರುಣಾಮೂರ್ತಿ ಅಂತ ಕರೀತಾರೆ ಗುರು ಅಂತ ಹೇಳ್ತಕ್ಕಂಥದಕ್ಕೆ ಗುರುವನ್ನ ಅಳತೆ ಮಾಡೋದಕ್ಕೆ ಯಾವ ಅಳತೆಗೂ ಇಲ್ಲ ತಂದೆ ತಾಯಿ ಪ್ರೀತಿ ಎಲ್ಲವನ್ನೂ ಅಳತೆ ಮಾಡ್ಬೋದು ದೇವರನ್ನು ಕೂಡ ಅಳತೆ ರೀ ಒಂದೊಂದು ಸತಿ ಆದರೆ ಗುರುವಿನ ಪ್ರೀತಿ ಗುರುವಿನ ವಿಷಯವನ್ನು ಅಳತೆ ಮಾಡೋದಕ್ಕೆ ಸಾಧ್ಯವಿಲ್ಲ ಅದು ಗುರು ಎತ್ತರಕ್ಕಿಂತ ಎತ್ತರ ಆಳಕ್ಕಿಂತ ಆಲ ಅಗಲಕ್ಕಿಂತ ಅಗಲ ಅವನ ವಿಸ್ತಾರನ ನಾವು ಯಾವತ್ತೂ ಅಳತೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಗುರು ಬಂದು ತನ್ನ ಅನುಭವದಲ್ಲೇ ತನ್ನನ್ನು ಕೊನೆ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತಾನೆ ಹೊರತು ಕೊನೆ ಮಾಡ್ಕೊಳ್ಳೋಕ್ಕೆ ಕೊಲೆ ಅನ್ಕೊಂಬಿಟ್ಟಿರಿ ಆಮೇಲೆ ತನ್ನ ಅನುಭವನೇ ತನಗೆ ಕೊನೆ ಮಾಡ್ಕೊಳ್ತಾನೆ ಅದರಿಂದ ಅನುಭವದ ಮಾತುಗಳಿಂದ ಗುರು ಎತ್ತರಕ್ಕೆ ಬೆಳಿತಾನೆ ಬೇರೆ ಯಾವುದೋ ನೋಡಿಬಿಟ್ಟು ಈ ಹೇಳಿಕೊಟ್ಟ ಪಾಠ ಕಟ್ಟಿಕೊಟ್ಟ ಬುತ್ತಿ ಬರುತ್ತೆ ಅಂತ ಹೇಳ್ತಕ್ಕಂಥದ್ದು ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ನೋಡೋಕ್ಕೆ ಆಗಲ್ಲ ಅವರಾಗೇ ಒಂದು ಕರಗತ ಮಾಡಿಕೊಂಡು ಅದರಲ್ಲಿ ಒಂದು ಸಿದ್ಧಾಂತ ಅಂತ ಇಟ್ಕೊಂಡಿರ್ತಾರೆ ಒಂದು ಎಥಿಕ್ಸ್ ಅಂತ ಆ ಎತ್ತಿಕ್ಸ್ನ ಬಿಟ್ಕೊಡೋಕೆ ಇಷ್ಟನೇ ಪಡಲ್ಲ ಆ ಎಥಿಕ್ಸಲ್ಲಿ ತುಂಬ ಉನ್ನತ ಯಾವುದು ಇನ್ನೊಬ್ರದ್ದು ಈ ಕಟ್ ಆ್ಯಂಡ್ ಪೇಸ್ಟ್ ಇವತ್ತು ಈ ನಡುವೆ ತುಂಬ ಜಾಸ್ತಿ ಬರೋದೇನು ಗೊತ್ತಾ ಕಾಪಿ ಪೇಸ್ಟು ಅಲ್ವಾ ಯಾವುದೇ ಒಂದು ಮೆಸೇಜ್ ಬರಲಿ ಅದು ಬರಲಿ ಮತ್ತೆ ರೀಟೈಪಿಂಗ್ ಮಾಡೋಕ್ಕೆ ಹೋಗೋಲ್ಲ ಅದನ್ನು ಕಾಪಿ ಪೇಸ್ಟ್ ಮಾಡಿ ಅದರಲ್ಲಿ ಏನಾದರೂ ಒಂದು ಸ್ವಲ್ಪ ಆಲ್ಟ್ರೇಷನ್ ಎರಡು ವರ್ಡ್ ಮೂರು ವರ್ಡ್ ಹಂಗೆ ಹಾಕ್ಬಿಟ್ಟು ಮತ್ತೆ ಫಾರ್ವರ್ಡ್ ಮಾಡಿಬಿಡೋದು ಅಷ್ಟು ಮಾಡಲ್ಲ ಬರೀ ಫಾರ್ವರ್ಡ್ ಮಾಡೋದು ಇನ್ನೂ ಎಷ್ಟೋ ಜನಕ್ಕೆ ಇರ್ತದೆ ನಾನು ಎಲ್ಲ ವಿಷಯದಲ್ಲೂ ಹೇಳ್ತೀನಿ ಇದು ಪ್ರಪಂಚದ ಆವತ್ತಿಂದ ಬಂದಿರೋದು ಆದರೆ ಇವರಿಗೆ ಆ ಥರ ಕಾಪಿ ಪೇಸ್ಟು ಆಮೇಲೆ ಕಾಪಿ ಪೇಸ್ಟ್ ಮಾಡಿ ಮತ್ತೆ ಅದರಲ್ಲಿ ಕಾಪಿ ಮಾಡಿ ಅದರಲ್ಲಿ ಒಂದು ಸ್ವಲ್ಪ ಆಲ್ಟ್ರೇಷನ್ ಮಾಡಿ ಮತ್ತೆ ಫಾರ್ವರ್ಡ್ ಅದೆಲ್ಲ ಇಲ್ಲ ಇವ್ರದೇ ಒಂದು ಸಿದ್ಧಾಂತ ಇಟ್ಕೊಂಡು ನಡೀತಕ್ಕಂಥ ಇರ್ತಾರೆ ನೋಡಿ ಇವತ್ತಲ್ಲ ನಾವು ಯಾವತ್ತಷ್ಟೇ ಓದಿಗೆ ನೀವು ಇಂಪಾರ್ಟೆನ್ಸ್ ಕೊಡ್ತಿರ್ತೀರ ಸ್ಟಡೀಸ್ 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 ಅಂತ ಸ್ಕಿಲ್ಸ್ನ ಮರ್ತು ನಾವು ಪೇರೆಂಟ್ಸು ನೀವು ಅಂತ ಹೇಳ್ಕೊಳ್ಳೋದು ತಪ್ಪಾಗುತ್ತೆ ನನ್ನನ್ನು ಸೇರಿಸಿ ಹೇಳ್ಕೊಳ್ತೀನಿ ನನ್ನ ಮಕ್ಕಳು ಅದೇ ಥರ ಓದ್ತಿದಾರಲ್ವಾ ಸೊ ಅದರಿಂದ ಸ್ಟಡೀಸ್ ಜೊತೆಗೆ ಸ್ಕಿಲ್ಸ್ಗೆ ನಾವು ವ್ಯಾಲ್ಯೂ ಕೊಡಬೇಕು ಕೊಡಬೇಕು ಅನ್ನೋದನ್ನು ಮಾತಾಡ್ಕೊಂಡು ಬಂದ್ವ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ಸಂಖ್ಯೆಗೆ ನೋಡಿ ನೆನ್ನೆ ಕಲಿಕೆ ವಿಷಯಗಳಲ್ಲಿ ಸರ್ಕಾರ ಬೇರೆ ಥರ ನಿರ್ಧಾರ ತಗೊಳ್ತಾ ಇದೆ ಯಾವ ಥರ ತರ್ಗೊಳ್ತಾ ಇದೆ ಈ ಕ್ಯಕ್ಯುಮುಲೇಟಿವ್ ರೆಕಾರ್ಡ್ ಅಂತ ನಮಗೆ ಸ್ಕೂಲಲ್ಲಿ ಕೊಡ್ತಾರಲ್ಲ ವರ್ಷಕ್ಕೊಂದ್ಸತಿ ಯಾರು ಕೊಡೋದು ಎಲ್ಲ ಮೇಸ್ಟ್ರು ಕೊಡೋದು ಆಮೇಲೆ ಕ್ಲಾಸ್ ಟೀಚರ್ ಸಿಗ್ನೇಚರ್ ಮಾಡಿ ಕೊಡ್ತಾರೆ ಪ್ರಿನ್ಸಿಪಲ್ದು ಒಂದು ಅಲ್ಲೊಂದು ಸೈನ್ ಇರ್ಬೋದು ಇಷ್ಟೇ ಆದರೆ ಇನ್ಮೇಲೆ ಅದನ್ನು ಅಕ್ಸೆಪ್ಟ್ ಮಾಡೋದು ಬೇಡ ಪಕ್ಕದಲ್ಲರೂ ಹುಡುಗರು ಸ್ನೇಹಿತರು ಕೊಡಲಿ ಇವನ್ ಸ್ಕಿಲ್ಸ್ ಏನು ಅಂತ ನೋಡಿದ್ರೆ ಅಂದರೆ ಓದಿನ ಜೊತೆಗೆ ಕೌಶಲ್ಯತೆ ಬಗ್ಗೆಯೂ ಕೂಡ ಏನಿದೆ ಈ ಹುಡುಗನಿಗೆ ಟ್ಯಾಲೆಂಟ್ ಅಂತ ನಿಜ ಅಲ್ವಾ ಈಗ ನಮ್ಮ ಪಕ್ಕದಲ್ಲಿ ನಮ್ಮ ಸ್ನೇಹಿತ ಇರ್ತಾನೆ ನಾವೆಲ್ಲ ಆಟಕ್ಕೆಲ್ಲ ಹೋದಾಗ ಅವನು ದಿಢೀರ ಯಾವುದೋ ನ್ಯೂಸ್ ಪೇಪರ್ ಪೇಪರ್ ಸಿಕ್ತಂದ್ರೆ ಆ ಪೇಪರ್ ಹಿಂಗೆ ಮಡಿಚಿ ಏನೇನೋ ಮಾಡಿ ಹಿಂಗೆ ಹಾರಕ್ಕೆ ಬಿಟ್ಟ ಈ ಥರದ್ದೆಲ್ಲ ನಮ್ಮಲ್ಲಿ ನಮ್ಮ ಸ್ನೇಹಿತರೆಲ್ಲ ಮಾಡಿರ್ತಾರೆ ಮಾಡಿದಾಗ ನಾವೆಲ್ಲ ಏನಂತ ಹೇಳಬೇಕು ಇವ್ನೇನೋ ಮಾಡ್ತಿರ್ತಾನೆ ನೀವೆಲ್ಲ ಆಟಾಡ್ಕೋದ್ರಲ್ಲೋ ಫುಟ್ಬಾಲ್ ಆಡೋಕೋದ್ರೆ ಇವನೇನು ಫುಟ್ಬಾಲ್ ಇಲ್ಲ ಅವ್ನು ಫುಟ್ಬಾಲ್ ಆಡಕ್ಕೆ ಬರಲಿಲ್ಲ ಅಲ್ಲೇ ಕುಳಿತಿದ್ದ ಕುಳಿತುಕೊಂಡು ಅದೇನೇನೋ ಮಾಡ್ತಿದ್ದ ಆಮೇಲೆ ಇನ್ನೊಬ್ಬ ಅವನು ಯಾಕೆ ಬಂದಿಲ್ಲ ಅವನ ಅದು ಯಾವುದೋ ಗಿಡಗಳೆಲ್ಲ ಇದೆಯಲ್ಲ ಮೇಸ್ರೆ ಆ ಗಿಡಗಳ ಹತ್ರ ಎಲ್ಲ ಕೂತ್ಕೊಂಡು ಆ ಗಿಡ ಅಂತ ತೆಗೆದು ಹಿಂಗೆ ಆ ಗಿಡ ಅಂತ ತೆಗೆದು ಹಂಗೆ ಏನೇನೋ ಮಾಡ್ತಿದ್ದ ಅಂದರೆ ಅವಾಗ ಮೇಸ್ಟ್ರಿಗೆ ಅರ್ಥ ಆಗ್ಬಿಡ್ತದೆ ಇವನೇನೋ ಪೇಪರ್ಗಳಲ್ಲಿ ಅದರಿಲ್ದಲ್ಲಿ ಏನೇನೋ ಮಾಡ್ತಾ ಇದ್ದಾನೆ ಅಂದರೆ ಏನೇನು ಮಾಡ್ತೇನೆ ತೊಗೊಂಡು ನೋಡಿದೆ ಅಂದರೆ ಗೊತ್ತಾಗುತ್ತೆ ಕತೆ ಇಲ್ಲ ಯಾವುದೋ ಪೇಪರ್ ಇಟ್ಕೊಂಡ್ಬಿಟ್ಟು ಅದನ್ನೇನೋ ಚಿತ್ರಗಿತ್ರ ಎಲ್ಲ ಬಿಡಿಸ್ಕೊಂಡು ಕೂತಿದ್ದ ಅಂದರೆ ಗೊತ್ತಾಗ್ಬಿಡುತ್ತೆ ಸೊ ಇದು ಬಿಟ್ಬಿಟ್ಟು ಫುಟ್ಬಾಲ್ ಆಡೋಕ್ಕೆ ಅಂತ ಪಿ ಫಿಸಿಕಲ್ ಎಜುಕೇಷನ್ ಟೈಮಲ್ಲೋ ಎಲ್ಲೋ ಕಳಿಸಿರ್ತಾರೆ ಅಂತ ತಿಟ್ಕೊಳ್ಳಿ ಆಟಾಡೋಕ್ಕೆ ಆಡೋಕ್ಕೆ ಇವ್ನು ಬೇರೆ ಏನೋ ಕೆಲಸ ಮಾಡ್ಕೊಂಡಿದ್ದ ಅಂದರೆ ಆಮೇಲೆ ಯಾವುದೋ ಹುಳುಗಳೆಲ್ಲ ಇತ್ತು ಗುರುಗಳ ಆ ಹು ಹುಳುಗಳನ್ನೆಲ್ಲ ಇಟ್ಕೊಂಡು ಏನೇನೋ ಮಾಡ್ತಿದ್ದ ಇವನು ಅಂದರೆ ಬಯಾಲಜಿ ರಿಲೇಟೆಡ್ ಏನೇನು ಬೇಕಾದ್ರು ಮಾಡ್ಬೋದು ಅವನು ನಿಜ ಅಲ್ವಾ ಅದಕ್ಕೆ ಈಗ ಆ ಟೈಮ್ ಇಲ್ಲ ಪಾಪ ಅವ್ರಿಗೆ ಹುಡುಗರಿಗೆ ಓದಿಸ್ಬಿಟ್ಟು ಅವ್ನಿಗೆ ರಿಸಲ್ಟ್ ತೊಗೊಂಡು ಕೊಟ್ಟರೆ ಸಾಕಾಗಿದೆ ಅವ್ನ ಕೆಲಸ ಉಳಿತದೆ ಇಲ್ಲಾಂದರೆ ಇಲ್ಲ ಅನ್ನೋಷ್ಟು ಪ್ರೆಷರ್ ಇವತ್ತು ಮೇಲೂ ಇದೆ ನಾವು ಅದಕ್ಕೋಸ್ಕರ ಶಿಕ್ಷಕರನ್ನ ದೂರ್ಸೋದಕ್ಕಾಗಲ್ಲ ಇನ್ಸ್ಟಿಟ್ಯೂಷನ್ಸು ಅವ್ರದ್ದು ವ್ಯಾಪಾರದ ವಿಷಯಗಳಿರ್ತವೆ ಇನ್ಸ್ಟಿಟ್ಯೂಷನ್ ಮಾಡ್ತಿರ್ತಕ್ಕಂಥವ್ರಿಗೆ ಅಲ್ಲಿ ಪಾಠ ಮಾಡ್ತಕ್ಕಂಥವ್ರಿಗೆ ರಿಸಲ್ಟ್ ಕೊಡಬೇಕು ಇಲ್ಲಾಂದ್ರೆ ಸಂಬಳಕ್ಕೆ ಕೂತು ಬಂದುಬಿಡ್ತದೆ ತನ್ನ ಜೀವನ ನಡೆಯಲ್ಲ ಹೊಟ್ಟೆ ಪಡಬಿಟ್ಟಿದೆ ಸೊ ಈಗ ಇದರಲ್ಲಿ ಹುಡುಗನ ಸ್ಕಿಲ್ಸ್ ಏನು ಕೌಶಲ್ಯತೆ ಏನು ವಿದ್ಯಾರ್ಥಿಯ ಕೌಶಲ್ಯತೆಗಳು ಏನು ಅಂತ ಹೇಳ್ತಕ್ಕಂಥದ್ದಕ್ಕೆ ಅಕ್ಕಪಕ್ಕದಲ್ಲಿರೋ ಸ್ನೇಹಿತರು ಅವನ ಸಂಗಡಿಗರು ಅವರೆಲ್ಲ ಕೊಡ್ಬೋದು ಅಂತ ಹೇಳಿ ಇವತ್ತು ಪಠ್ಯಪುಸ್ತಕಗಳಲ್ಲಿ ಈ ವಿದ್ಯೆಯ ವಿಷಯಗಳಲ್ಲಿ ಒಂದು ಕ್ರಾಂತಿ ತರಬೇಕು ಅಂತ ಸರ್ಕಾರ ಆಲೋಚನೆ ಮಾಡ್ತಿದೆಯಂತೆ ಇದೆಲ್ಲ ಯಾವತ್ತೂ ಪಾಶ್ಚಾತ್ಯ ದೇಶಗಳು ಮಾಡಿರೋದಕ್ಕೋಸ್ಕರನೇ ಇವತ್ತು ಓದಿನಲ್ಲಿ ಮಾತ್ರ ಅವರು ಮುಂದುವರ್ಕೊಂಡು ಹೋಗಿಲ್ಲ ಕೌಶಲ್ಯತೆಯಲ್ಲಿ ತುಂಬ ಮುಂದುವರ್ಕೊಂಡು ಹೋಗಿದ್ದಾರೆ ಈ ಇಪ್ಪತ್ತೊಂದನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವರು ಅದೇ ರೀತಿಯೇ ಅವ್ರು ಕಲ್ತಿರ್ತಕ್ಕಂಥ ಇನ್ನೊಬ್ಬರು ಕೊಡಬೇಕು ಅಂತ ಅದೇ ರೀತಿ ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಕಾಮನಾಗಿ ದೇಶ ಪ್ರೇಮ ಜಾಸ್ತಿ ಇವಾಗ ಗುರು ಅಂದರೆ ನೋಡಿ ಒಂದು ದೇಶಕ್ಕೋಸ್ಕರ ಅವನು ಹೋರಾಡ್ತಕ್ಕಂಥ ನಂಬರ್ ಒನ್ ಆಗಿರ್ತಾನೆ ಇವಾಗ ಯಾವತ್ತೇ ಒಂದು ದೇಶ ಇದೆ ಅಲ್ಲಿ ಸೇನಾಧಿಪತಿ ಇದ್ದಾನೆ ಸೈನ್ಯ ಇದೆ ಅಂದರೆ ಸೈನಿಕಲ್ಲನೂ ಟ್ರೈನ್ ಮಾಡೋವ್ನು ಯಾರು ಹೇಳಿ ಗುರು ಗ್ರ ಗುರುವೇ ಅದರಿಂದ ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ಇವತ್ತು ಒಂದು ಒಳ್ಳೆಯ ವ್ಯಕ್ತಿತ್ವದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ನಾವು ಇವತ್ತು ನೋಡಿದ್ವಿ ಈ ಮೂರನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತು ತ್ಯಾಗ ಮಾಡ್ತಕ್ಕಂಥದ್ದು ದೇಶಕ್ಕೋಸ್ಕರ ಇವಾಗ ತ್ಯಾಗದ ಸಂಕೇತ ಅಂದಮೇಲೆ ದೇಶಕ್ಕೋಸ್ಕರ ಹೋರಾಡೋದು ಇವೆಲ್ಲ ಇರುತ್ತಲ್ಲ ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಯಾವತ್ತೂ ಅಷ್ಟೇ ಒಂದು ಮತ್ತು ಮೂರು ಮತ್ತು ಒಂಬತ್ತು ತುಂಬ ಅದೃಷ್ಟವಾದಂಥ ಸಂಖ್ಯೆಗಳು ನಾನು ಸಂಖ್ಯೆಗಳು ಅಂತ ಹೇಳ್ತಾ ಇದ್ದೀನಿ ಆದರೆ ಗ್ರಹಗಳನ್ನ ನೀವು ತಗೋಬೋದು ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಈ ಸಂಖ್ಯೆಯಲ್ಲಿ ಹುಟ್ಟಿರೋನ ಗುರುಗ್ರಹ ಅಂತ ಕರಿತೀವಿ ಅದೇ ಗುರುಗ್ರಹದ ಸಂಖ್ಯೆಗಳಲ್ಲಿ ಹುಟ್ಟಿರ್ತಕ್ಕಂಥವ್ರು ಆ ಸಂಖ್ಯೆ ವರ್ಷಗಳಲ್ಲಿ ಇವ್ರಿಗೆ ತುಂಬ ಒಳ್ಳೆಯದು ನಡೆಯುತ್ತೆ ತುಂಬ ಹೆಸರು ಮಾಡ್ತಾರೆ ಬಟ್ ಕಷ್ಟ ಅನುಭವಿಸಿದ್ರು ಹೆಸರು ಮಾಡ್ತಾರೆ ಅದೇ ಥರ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಒಂದು ಬರೋ ಸಂಖ್ಯೆ ಅಂದರೆ ಸೂರ್ಯ ಗ್ರಹ ಗುರುಗ್ರಹಕ್ಕೆ ತುಂಬ ಹತ್ತಿರವಾದಂಥ ಗ್ರಹ ಯಾಕಂದರೆ ರಾಜಗ್ರಹ ಸೂರ್ಯ ಸೂರ್ಯ ಅಂತ ಹೇಳ್ತಕ್ಕಂಥ ರಾಜಗ್ರಹ ಚೆನ್ನಾಗಿರ್ಬೇಕಂದ್ರೆ ಅಲ್ಲಿ ಗುರು ಇರಬೇಕಲ್ವಾ ಆಸ್ತಾನ ಗುರು ಅವನು ಅಡ್ವೈಸ್ ಮಾಡಿದ್ರೆ ತಾನೆ ರಾಜ ತನ್ನ ಚೆನ್ನಾಗಿ ಬೆಳೆಯೋದಕ್ಕೆ ಆಮೇಲೆ ಪಕ್ಕದಲ್ಲಿರ್ತಕ್ಕಂಥವ್ನು ಯಾರು ಅಂದರೆ ಸೇನಾಧಿಪತಿ ಒಂಬತ್ತನೇ ಸಂಖ್ಯೆ ಸೇನಾಧಿಪತಿ ಸೇನೆಯಲ್ಲಿ ಹೋಗಿ ಹೋರಾಡಬೇಕು ಅಂದರೆ ಅಲ್ಲಿ ಗುರು ಇವನು ಅಡ್ವೈಸ್ ಮಾಡಬೇಕಲ್ಲ ಏ ಹಿಂಗೆ ಹೋರಾಡಬೇಕು ಸೇನಾಧಿಪತಿ ಅಂತ ಆಮೇಲೆ ಯಾವತ್ತೂಷ್ಟೇ ಈ ಸೇನಾಧಿಪತಿಗೂ ಆಮೇಲೆ ಈ ರಾಜನಿಗೂ ಒಂದು ಈಗೋ ಕ್ಲಾಶ್ ಇದ್ದೇ ಇರುತ್ತೆ ಇವನ ಅರಮನೆಯಲ್ಲಿ ಕುತ್ಕೊಂಡು ಒಳ್ಳೆ ಐಡಿಯಾಸ್ ಕೊಟ್ಕೊಂಡು ಇಟ್ಕೊಂಡು ಮಾಡ್ತಕ್ಕಂಥ ಕೆಲಸ ಫೀಲ್ಡ್ಗಿಲ್ದು ಕೆಲಸ ಮಾಡೋನು ಸೇನಾಧಿಪತಿ ಇವರಿಬ್ಬರಲ್ಲಿ ಅಂತ ಇರುತ್ತೆ ಎಷ್ಟೋ ನೀವು ಸಾಮ್ರಾಜ್ಯಗಳು ನೀವು ನೋಡ್ಬೋದು ಸೇನಾಧಿಪತಿ ರಾಜನ ಒಂದು ಸ್ವಲ್ಪ ಏನಾದರೂ ಡಮ್ಮಿ ಸ್ವಲ್ಪ ಡಮ್ಮಿ ರಾಜ ಅಂತ ಗೊತ್ತಾದರೆ ಸೇನಾಧಿಪತಿ ಹೊಡೆದ್ಬಿಟ್ಟವನ್ನ ರಾಜ ಆಗ್ಬಿಟ್ಟಿರ್ತಾನೆ ಅದಕ್ಕೆ ರಾಜ ಯಾವತ್ತಷ್ಟೇ ಸೇನಾಧಿಪತಿನ ಮೀರಿಸಿದ ಒಂದು ಕೌಶಲ್ಯತೆ ಇಟ್ಕೊಂಡೇ ಇರಬೇಕು ಇವೆರಡನ್ನೂ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಮೂರನೇ ಸಂಖ್ಯೆಯಲ್ಲಿ ಹುಟ್ಟರೋರು ಅಭಿನಂದನ್ ವರ್ತಮಾನ್ ಇಪ್ಪತ್ತೊಂದನೇ ತಾರೀಕು ಹುಟ್ಟಿದವರು ಮೈ ಜುಮ್ಮನತ್ತೆಲ್ಲ ಕೇಳಿದ್ರೆ ಹೆಸರು ಅಭಿನಂದನ್ ವರ್ತಮಾನ್ ಇಪ್ಪತ್ತೊಂದನೇ ಸಂಖ್ಯೆಯಲ್ಲಿ ಉಟ್ಟರು ನೋಡಿ ಇವತ್ತು ಯುವಕರೆಲ್ಲ ಇವ್ರನ್ನ ನೋಡಿ ಸ್ವಲ್ಪ ಅಂದ್ಕೋಬೇಕು ಇವತ್ತು ಎಷ್ಟೋ ಜನ ಒಳ್ಳೊಳ್ಳೆ ಸಾಧನೆ ಮಾಡಬೇಕು ಒಳ್ಳೊಳ್ಳೆ ನಾವು ಯೋಧರಾಗಬೇಕು ನಾವು ದೇಶಕ್ಕೆ ಸೇವೆ ಮಾಡಬೇಕು ಅಂತಾರೆ ಈ ಸಂಖ್ಯೆಲಿ ಹುಟ್ಟಿರ್ತಕ್ಕಂಥ ಮಕ್ಕಳ ಬಗ್ಗೆ ತಂದೆ ತಾಯಿ ತಿಳ್ಕೊಬೇಕು ಇವ್ರಿಗೆ ಅದೊಂದು ಬಂದಿರುತ್ತೆ ಅಭಿನಂದನ್ ವರ್ತಮಾನ್ ಅವ್ರ ತಂದೆ ತಾಯಿ ಎಷ್ಟು ಮೆಚ್ಕೋಬೋದು ರೀ ಆ ವ್ಯಕ್ತಿನ ಎರಡು ಸಾವಿರದ ಹತ್ತೊಂಬತ್ತು ಹೋದ ವರ್ಷ ಹುಟ್ಟರೋದು ಇಪ್ಪತ್ತೊಂದನೇ ತಾರೀಕು ಜೂನ್ ಸಾವಿರದ ಒಂಬೈನೂರ ಎಂಬತ್ತ್ಮೂರು ನೋಡಿ ಆ ಸಂಖ್ಯೆಗಳು ಎಷ್ಟು ಕರೆಕ್ಟಾಗಿದೆ ಅಂದರೆ ಇಪ್ಪತ್ತೊಂದು ಅಂದರೆ ಎರಡು ಪ್ಲಸ್ ಒಂದು ಮೂರು ಆಯಿತಾ ಇಪ್ಪತ್ತೊಂದು ಪ್ಲಸ್ ಒಂದು ಆರು ಕೂಡು ನೋಡಿ ಇಪ್ಪತ್ತೇಳು ಆಯಿತು ಸಾವಿರದ ಒಂಬೈನೂರ ಎಂಬತ್ತ್ಮೂರನೇ ಇಸ್ವಿ ವಿ ಹುಟ್ಟಿರೋದು ಆತ ಸಾವಿರದ ಒಂಬೈನೂರ ಎಂಬತ್ತ್ಮೂರನ್ನ ನೀವು ಕೂಡಿ ನೋಡಿ ಒಂದು ಪ್ಲಸ್ ಒಂಬತ್ತು ಪ್ಲಸ್ ಎಂಟು ಪ್ಲಸ್ ಮೂರು ಕುಡಿದ್ರೆ ಅದು ಇಪ್ಪತ್ತೊಂದು ಬರುತ್ತೆ ಸಾವಿರದ ಒಂಬೈನೂರ ಎಂಬತ್ತ್ಮೂರು ಅಂತ ಹೇಳ್ತಕ್ಕಂಥ ವರ್ಷದ ಸಂಖ್ಯೆ ಇಪ್ಪತ್ತೊಂದು ಆತ ಹುಟ್ಟಿರತಕ್ಕಂಥದ್ದು ಅಭಿನಂದನ್ ವರ್ತಮಾನ ಇಪ್ಪತ್ತೊಂದು ಸೊ ವರ್ಷ ತಾರೀಕು ತಿಂಗಳು ಎಲ್ಲವನ್ನು ಕುಡಿದ್ರಿಂದ ಇಟ್ಕೊಳ್ಳಿ ಇಪ್ಪತ್ತೊಂದು ಆರು ಸಾವಿರದ ಒಂಬೈನೂರ ಎಂಬತ್ತ್ಮೂರು ಅದು ಕೂಡ ಮೂರೇ ಅದು ಕೂಡ ಮೂರೇ ನಲವತ್ತೆಂಟು ಬರೋದು ಇಪ್ಪತ್ತೊಂದು ಪ್ಲಸ್ ಆರು ಪ್ಲಸ್ ಸಾವಿರದ ಒಂಬೈನೂರ ಎಂಬತ್ತ್ಮೂರು ಕುಡಿದ್ರೆ ಅದು ನಲವತ್ತೆಂಟು ಇಲ್ಲ ಮೂವತ್ತು ಬರುತ್ತೆ ತರ್ಟಿನೇ ಬರೋದು ಹೋದ ವರ್ಷ ಏನು ವರ್ಷ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತು ಎರಡು ಪ್ಲಸ್ ಒಂದು ಪ್ಲಸ್ ಒಂಬತ್ತು ಕೂಡಿ ನೋಡಿ ಅದು ಹನ್ನೆರಡು ಹೋದ ವರ್ಷವೇ ವಿಗ್ ಕಮ್ಯಾಂಡ್ರು ಪಾಕಿಸ್ತಾನ ಎಂಟನೇ ಸಂಖ್ಯೆ ಆಗಲ್ಲ ಅಂತೀವಿ ಪಾಕಿಸ್ತಾನದಲ್ಲೋಗಿ ಬಿದ್ದರು ಕೆಳಗೆ ಆಮೇಲೆ ಎಂಟನೇ ಸಂಖ್ಯೆನೂ ಇವ್ರಿಗೆ ಆಗೋಲ್ಲ ಆರನೇ ಸಂಖ್ಯೆ ಕೂಡ ಇವ್ರಿಗೆ ಆಗೋಲ್ಲ ಅಂತೀವಿ ಅರವತ್ತು ಗಂಟೆ ಒಳಗಿಟ್ಟಿದ್ರು ಅರವತ್ತು ಗಂಟೆ ಆಮೇಲೆ ಗೊತ್ತಾಯಿತು ಪಾಕಿಸ್ತಾನಕ್ಕೆ ಗೆಸ್ಚರ್ ಆಫ್ ಪೀಸ್ ಅಂತ ಏನಾದರೂ ಹೆಸರಲ್ಲಿ ಈತನ ಬಿಟ್ಟಿಲ್ಲ ನಮ್ಮ ಕತೆ ಖಾಲಿ ಅಂತ ಗೊತ್ತು ಎ ಅನ್ನೋ ಅಕ್ಷರದಲ್ಲಿ ಆತಂದು ಹೆಸರು ಸ್ಟಾರ್ಟ್ ಆಗಿರೋದು ಅಭಿನಂದನ್ ಎರಡು ಸಾವಿರದ ಅನ್ ಹತ್ತೊಂಬತ್ತು ಮೂರನೇ ಸಂಖ್ಯೆಯ ವರ್ಷ ಬಿದ್ದಿದ್ದು ಪಾಕಿಸ್ತಾನ ಎಂಟನೇ ಸಂಖ್ಯೆ ಸೂಟಬಲ್ ಇಲ್ಲ ಆಮೇಲೆ ಅರವತ್ತು ಗಂಟೆ ಇಟ್ಕೊಂಡಿದ್ರು ಅದು ಅಷ್ಟು ಅವ್ರಿಗೆ ಸೂಟಬಲ್ ಇಲ್ಲ ಆರು ಎಂಟು ಇವ್ರಿಗೆ ಸ್ವಲ್ಪ ಆಗಾಗ ಶೇಕ್ ಮಾಡ್ತಿರುತ್ತೆ ಬಟ್ ಎ ಅನ್ನೋ ಅಕ್ಷರ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿ ಅದು ಮೂರನೇ ಸಂಖ್ಯೆ ಇದು ಒಂದನೇ ಸಂಖ್ಯೆ ಆಮೇಲೆ ಅವ್ರು ಹುಟ್ಟಿರೋದು ಮೂರು ಅವ್ರದ್ದು ವರ್ಷದ ಸಂಖ್ಯೆ ಕೂಡ ಡೆಸ್ಟಿನಿ ನಂಬರ್ ಕೂಡ ತ್ರೀನೇ ಅದು ಕೂಡ ಮೂರನೇ ಸಂಖ್ಯೆಯೇ ಚಕ್ರ ಕೊಟ್ಟರು ರೀ ಹೋದ ವರ್ಷ ಅವ್ರಿಗೆ ವೀರಚಕ್ರ ಕೊಟ್ಟರು ಅಭಿನಂದನ್ ವರ್ತಮಾನ್ಗೆ ಎಷ್ಟು ಜನ ಮೀಸಿಗಳನ್ನ ಏನೇನಕ್ಕೂ ಬಿಟ್ಕೊಳು ಎಲ್ಲ ಸಿನಿಮಾ ಸ್ಟಾರ್ಗಳು ಅಂತ ಮೀಸಿಗಳು ಬಿಡ್ತಿದ್ರು ಅಭಿನಂದನ್ ವರ್ತಮಾನ್ ಯಾವತ್ತು ಸಿಕ್ಕ ಬಂದು ಆ ವೀರಚಕ್ರ ತೊಗೊಂಡ್ರು ಆವತ್ತಿಂದ ಎಲ್ಲರೂ ಕೂಡ ಅವ್ರ ಸ್ಟೈಲ್ನೇ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು ಮೀಸೆ ಹಿಂಗೆ ಬಿಟ್ಬಿಟ್ಟು ಹಿಂಗೆ ಇಡೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು ಎಲ್ಲರೂ ಕೂಡ ನೋಡಿದ್ರೆ ಆಗ ನಾವು ತಿಳ್ಕೊಬೇಕು ಮೂರನೇ ಸಂಖ್ಯೆ ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸ್ವಲ್ಪ ಈ ಆರ್ಮಿ ಕಡೆ ನೇವಿ ಕಡೆ ಫೋರ್ಸಸ್ ಕಡೆ ಒಂದು ದೇಶ ಪ್ರೇಮ ಈ ಥರ ಎಲ್ಲ ಪೇಟ್ರಿಯಾಟಿಸಮ್ ಇದ್ದೇ ಇರುತ್ತೆ ಭಾಳ ನಾನು ಭಾಳ ಜನ ನಿಮಗೆ ಉದಾಹರಣೆ ಕೊಡಬಲ್ಲೆ ಇನ್ನೂ ಭಾಳ ಜನ ನಾನು ಕೊಡ್ತೀನಿ ನಿಮಗೆ ಇದರಲ್ಲೆಲ್ಲ ಸಾಧನೆ ಮಾಡಿರ್ತಕ್ಕಂಥವ್ರು ಬಟ್ ಆ ಮೂರನೇ ಸಂಖ್ಯೆ ಅವ್ರಿಗೆ ಫಾಲೋ ಮಾಡಿಬಿಡ್ತು ಮೂರನೇ ಸಂಖ್ಯೆಯಲ್ಲಿ ಉಟ್ರವ್ರಿಗೆ ಇಲ್ಲ ಒಂದನೇ ಸಂಖ್ಯೆ ಫಾಲೋ ಮಾಡಿಬಿಡ್ತು ಇಲ್ಲ ಒಂಬತ್ತನೇ ಸಂಖ್ಯೆ ಫಾಲೋ ಮಾಡ್ತು ಅಂದರೆ ಕ್ಲಿಕ್ ಆಗ್ಬಿಡ್ತಾರೆ ಬಟ್ ಸೋ ಅನ್ಫಾರ್ಚುನೇಟ್ ಎಂಟನೇ ಸಂಖ್ಯೆ ಅವ್ರನ್ನ ಜಾಸ್ತಿ ಫಾಲೋ ಮಾಡೋದು ಆರನೇ ಸಂಖ್ಯೆ ಫಾಲೋ ಮಾಡೋದು ಏಳನೇ ಸಂಖ್ಯೆ ಫಾಲೋ ಮಾಡೋದು ಮಾಡಿ ಇವ್ರನ್ನೊಂದು ಸ್ವಲ್ಪ ಹಂಗೆ ಪ್ರಚ ಒಂಥರ ವಿಚಲಿತನಾಗ ಮಾಡುತ್ತೆ ಬಟ್ ಈ ಸಂಖ್ಯೆ ಉಟ್ಟರು ಸಾಧನೆ ಮಾಡ್ತಾರೆ ಸೊ ಇವಾಗ ನೋಡಿ ಅವರ ಎಜುಕೇಷನ್ ಇತ್ತು ಎಜುಕೇಷನ್ ಇಲ್ಲದೆ ಏನಿರಲ್ಲ ಎಜುಕೇಷನ್ ಕೊಟ್ಟೆ ಕೊಟ್ಟಿರ್ತಾರೆ ಎಜುಕೇಷನ್ ಓದಿರ್ತಾರೆ ಬಟ್ ಅವರ ಎತ್ತರ ಎಷ್ಟು ಎತ್ತರ ಸೊ ಎಷ್ಟು ರೀ ಮೂವತ್ತೇಳು ವರ್ಷ ಆಮೇಲೆ ನೋಡಿ ಅದನ್ನು ಹೇಳ್ತೀನಿ ನೋಡಿ ಮೂವತ್ತಾರನೇ ವರ್ಷ ಬಿದ್ದಿದ್ದು ಮೂವತ್ತೇಳನೇ ವರ್ಷ ಅಂದರೆ ಜೂನ್ ಬಿದ್ದು ಜೂನ್ಗೆ ಆಗಸ್ಟ್ಗೆ ಅವರಿಗೆ ಕೊಟ್ಟರು ಏನು ವೀರಚಕ್ರ ಕೊಟ್ಟರು ಮೂವತ್ತಾರನೇ ವರ್ಷ ಮುಗಿದು ಮೂವತ್ತೇಳಕ್ಕೆ ಕಾಲು ಬಿಟ್ಟು ಮೂವತ್ತಾರನೇ ವರ್ಷನೇ ಕೆಳಗೆ ಬಿದ್ದಿದ್ದು ಅವರು ಪಾಕಿಸ್ತಾನದಲ್ಲಿ ಬಿದ್ದಿದ್ದು ಆಗ ಮೂವತ್ತಾರು ಒಂಬತ್ತನೇ ವರ್ಷ ಮೂವತ್ತ ಏಳು ಆಗಸ್ಟ್ ತಿಂಗಳಿಗೆ ಅವ್ರಿಗೆ ವೀರಚಕ್ರ ಕೊಟ್ಟರು ವರ್ಷದ ಸಂಖ್ಯೆ ಕೂಡ ಒಂದು ಮೂರು ಒಂಬತ್ತರಲ್ಲೇ ಇರುತ್ತೆ ರೀ ನೀವೇನು ಬೇಕಾದರೂ ನೋಡಿ ಅವರ ಹೆಸರಿನ ಸಂಖ್ಯೆ ಅಭಿನಂದನ್ ಅಂದರೆ ಎ ಅದು ಒಂದನೇ ಸಂಖ್ಯೆ ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹತ್ತೊಂಬತ್ತು ಮೂರನೇ ಸಂಖ್ಯೆ ಅವ್ರ ವರ್ಷ ಮೂವತ್ತಾರನೇ ವರ್ಷ ಅದು ಒಂಬತ್ತು ಆಮೇಲೆ ಅವ್ರಿಗೆ ವೀರಚಕ್ರ ಕೊಟ್ಟಿದ್ದು ಮೂವತ್ತೇಳನೇ ವರ್ಷ ಒಂದು ಒಂದು ಮೂರು ಒಂಬತ್ತು ಅಷ್ಟು ಚೆನ್ನಾಗಿರುತ್ತೆ ಮೂರು ಮೂರು ಎಲ್ಲೋದ್ರೂ ಮೂರೇ ಅವ್ರಿಗೆ ಸೊ ಆ ರೀತಿ ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳನ್ನ ತಂದೆ ಸಹ ಒಂದು ಸ್ವಲ್ಪ ಗಮನಿಸಿ ಒಳ್ಳೆ ಫಿಸಿಕ್ ಇದ್ದಾನೆ ಸ್ವಲ್ಪ ಚೆನ್ನಾಗಿ ಹೈಟ್ ವೇಟ್ ಇದಾನೆ ಅಂದರೆ ಬರೀ ಓದೋದಕ್ಕೋಸ್ಕರನೇ ಪುಸ್ತಕ ಇಟ್ಕೊಂಡು ಕುತ್ಕೊಂಡ್ಬಿಡು ಮಗನೇ ಅಂತ ಹೇಳ್ಬಿಟ್ರೆ ಆಗಲ್ಲ ಅವನಿಗೆ ಈ ಥರ ಸ್ಕಿಲ್ಸ್ ಇರೋದ್ರಿಂದ ನಿನಗೆ ಈ ಥರ ಐಡಿಯಾಸ್ ಇದೆ ತಾನೆ ನೀನು ಈ ಥರ ಮಾಡಬೇಕು ದೇಶ ಸೇವೆ ಮಾಡಬೇಕು ಅಂತ ಹೆಸರು ಅಂದರೆ ನಿಮ್ಗೆ ಕೆಲ ಆಗತ್ತೆ ಅಂತ ಅವ್ನಿಗೊಂದು ಸ್ವಲ್ಪ ಹುಮ್ಮಸ್ ಕೊಟ್ಬಿಟ್ರೆ ಎಂಥ ದೊಡ್ಡ ವ್ಯಕ್ತಿತ್ವಗಳಾಗಿ ಬರ್ಬೋದು ಅಲ್ವಾ ಸೊ ಸ್ನೇಹಿತರೆ ಆ ಥರ ತಿಳ್ಕೊಳ್ಳೋಣ ನಾವು ನಮ್ಮ ಮಕ್ಕಳನ್ನ ನಮ್ಮಲ್ಲಿ ಆ ಸ್ಕಿಲ್ಸ್ನ ಸ್ವಲ್ಪ ನೋಡ್ಕೊಂಡು ಜೊತೆಗೆ ಸ್ಟಡೀಸ್ ನಾನು ಯಾವತ್ತೂ ಸ್ಟಡೀಸ್ ವರ್ಸಸ್ ಸ್ಕಿಲ್ಸ್ ಅಂತ ನಾನು ಯಾವತ್ತೂ ಹೋಗೋಲ್ಲ ಭಾಳ ಜನ ಕೆಲವೊಮ್ಮೆ ನನಗಿವಾಗ ಕಮೆಂಟ್ಸು ಮೇಲ್ಸ್ ಮಾಡುವಾಗ ಏನು ಗುರುಜಿ ಸ್ಟಡೀಸ್ ವರ್ಸಸ್ ಸ್ಕಿಲ್ಸ್ ಅನ್ನೋ ಥರ ಹೋಗ್ತಿದೆ ಅಂತ ನೋ 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 ಸ್ಟಡೀಸ್ ಪ್ಯಾರಲೆಟ್ ಟು ಸ್ಕಿಲ್ಸ್ ಅದರ ಸ್ಕಿಲ್ಸ್ ಪ್ಯಾರಲೆಟ್ ಟು ಸ್ಟಡೀಸ್ ಎಷ್ಟು ಜನ ಎಷ್ಟು ದೊಡ್ಡ ದೊಡ್ಡ ಆಧ್ಯಾತ್ಮಿಕ ಗುರುಗಳು ಸ್ಟಡೀಸೆಲ್ಲ ನಥಿಂಗ್ ಅನ್ನೋ ರೀತಿ ಮಾತಾಡ್ತಿದ್ದಾರೆ ನಾನು ಆ ಆ ಮಟ್ಟಕ್ಕೆ ಹೋಗೋದೇ ಇಲ್ಲ ಆ ಮಟ್ಟಕ್ಕೆ ಹೋಗಲ್ಲ ನಾಲೆಡ್ಜು ವಿಸ್ಡಮ್ಮು ಎಜುಕೇಷನು ಇವೆಲ್ಲವೂ ಕೂಡ ನಾನು ಪ್ಯಾರ್ಲಲ್ಲಾಗಿ ಹೋಗಲಿ ಸಾಕು ಅಂತೀನಿ ಬಟ್ ಆ್ಯಕ್ಚುಲಿ ಅಜಗಜಾಂತರ ವ್ಯತ್ಯಾಸ ಎಜುಕೇಷನ್ಗೂ ನಾಲೆಡ್ಜ್ಗೂ ವಿಸ್ಡಮ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ ಬಟ್ ಪ್ಯಾರ್ಲೆಲ್ಲಾಗಿ ಹೋಗಲಿ ಉಪ್ಪು ಖಾರ ಥರ ಇವಾಗ ಎಜುಕೇಷನ್ ನಾಲೆಡ್ಜ್ ಆ್ಯಂಡ್ ವಿಸ್ಡಮ್ ಅಂತ ನಾವೇನು ಹೇಳ್ತೀವೋ ಉಪ್ಪು ಹುಳಿ ಖಾರ ಇದ್ದರೆ ಹೆಂಗೆ ಅಡುಗೆಗೆ ಚೆನ್ನಾಗಿರುತ್ತೋ ಆ ಥರ ಇವು ಮೂರು ಒಟ್ಟಿಗೆ ಇರಲಿ ಅದೇ ರೀತಿ ಸ್ಟಡೀಸ್ ಅಂತ ಬಂದುಬಿಟ್ಟಾಗ ಸ್ಕಿಲ್ಸ್ ಅನ್ನೋದು ಪ್ಯಾರ್ಲೆಲ್ಲಾಗಿ ತೊಗೊಂಡು ಹೋಗ್ಬಿಟ್ರೆ ನಿಜವಾಗ್ಲೂ ಹೇಳ್ತೀನಿ ಇವತ್ತು ನಮ್ಮ ತಂದೆ ತಾಯಿಗಳೆಲ್ಲ ನಾವು ಪೇರೆಂಟ್ಸ್ ಅಂತ ಹೇಳ್ತಕ್ಕಂಥ ಸ್ಥಾನದಲ್ಲಿರ್ತಕ್ಕಂಥವ್ರು ಮಕ್ಕಳ ಎಷ್ಟು ಆಸಾಸ್ಗಳಿಗೆಲ್ಲ ತೊಂದರೆ ಕೊಡ್ತಿದ್ದೀವಿ ಅಂದರೆ ಒಂದೊಂದು ಸರಿ ಅನಿಸುತ್ತೆ ಏನಾದರೂ ಆಗು ನಿನ್ನೊಲವಿನಂತಾಗುವಂಥ ಹಾಡು ಮಾತ್ರ ಹೇಳ್ತೀವಿ ಹೊರತು ಕೃತಿನಲ್ಲಿ ತರ್ತೀವಾ ಸೊ ಏನಾದರೂ ಆ ಸರಿಯೇ ನಿನಗೆ ನಿನ್ನ ನಿನ್ನೊಲವಿನಂತಾಗುವಂತ ಯಾರಾದರೂ ಹೇಳ್ತೀವ ಇಲ್ಲ ತಂದೆ ತಾಯಿಗಳ ಒಲವಿನಂತೆ ಓದ್ಬಿಡ್ಬೇಕು ಒಂದು ಕೆಲ್ಸಕ್ಕೆ ಸರಬೇಕು ಅಂತ ಹೇಳ್ತಕ್ಕಂಥದ್ದು ಬಿಟ್ಟು ಮಕ್ಕಳ ಒಲವು ಏನಿದೆ ಅಂತ ತಿಳ್ಕೊಳ್ಳುವಾಗ ಈ ಸಂಖ್ಯೆಗಳು ನಮ್ಮ ಕೆಲಸಕ್ಕೆ ಬರುತ್ತೆ ಅಂತ ಹೇಳ್ಕೊಳ್ತಾ ಈ ಥರ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು ಮನೆಯ ಆಸ್ತಿ ಯಾವತ್ತೂ ಆಗಿದ್ದಾರೆ ದೇಶದ ಆಸ್ತಿ ಆಗ್ತಕ್ಕಂಥ ಉನ್ನತವಾದಂಥ ಸ್ಥಾನಮಾನಕ್ಕೆ ಹೋಗ್ತಕ್ಕಂಥ ಯೋಗ ಈ ಮೂವತ್ತನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇದೆ ಅಂತ ಹೇಳಿ ಬನ್ನಿ ನಮಸ್ಕಾರ ನಾನು ನಿಮ್ಮ ಜೈ ಶ್ರೀನಿವಾಸನ್ ಗುರುಜಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೇಟೆಸ್ಟ್ ವಿಡಿಯೋ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತೆ